ಹಾಯ್ ಫ್ರೆಂಡ್ಸ್, ತಮ್ಮದೇ ಆದಂತಹ ಸ್ವಂತ ಬಿಸ್ನೆಸ್ ಮಾಡಬೇಕು ಅಂತ ಯಾರಿಗೆ ಆಸೆ ಇರಲ್ಲ ಹೇಳಿ? ನೀವು ಕಡಿಮೆ ಬಂಡವಾಳದಲ್ಲಿ ಒಂದು ಬಿಸ್ನೆಸ್ ಮಾಡಬೇಕು ಅಂತ ಅಂದರೆ ನಿಮಗೆ ನಾವಿಲ್ಲಿ ಹೇಳೋ ಅಂಥ ಬಿಸ್ನೆಸ್ ಅತ್ಯಂತ ಸೂಕ್ತವಾಗಿದೆ. ಇಲ್ಲಿ ನಿಮಗೆ ಯಾವುದೇ ಕಾರಣಕ್ಕೂ ಲಾಸ್ ಆಗೋದಿಲ್ಲ. ನಿಮ್ಮೂರಿನಲ್ಲಿ ನೀವೇ ಮೊದಲು ಈ ಬಿಸ್ನೆಸ್ನ ಮಾಡಿ ಲಕ್ಷ ಲಕ್ಷ ಸಂಪಾದನೆಯನ್ನು ಮಾಡ್ಬೋದು. ಈ ವಿಡಿಯೋನ ನೀವು ಸ್ಕಿಪ್ ಮಾಡದೇ ಕೊನೆವರೆಗೂ ನೋಡಿದರೆ ಮಾತ್ರ ಈ ಬಿಸ್ನೆಸ್ ಯಾವುದು, ಇದಕ್ಕೆ ಎಷ್ಟು ಬಂಡವಾಳ ಹಾಕಬೇಕು, ಹಾಗೆಯೇ ಇದರಿಂದ ಸಿಗೋ ಲಾಭ ಮತ್ತು ನೀವು ತಯಾರು ಮಾಡಿರುವಂಥ ಪ್ರಾಡಕ್ಟ್ನ ಮಾರ್ಕೆಟಿಂಗ್ ಹೇಗೆ ಮಾಡೋದು ಅಂತ ಎಲ್ಲ ಮಾಹಿತಿನ ನಾವಿಲ್ಲಿ ತಿಳಿಸಿಕೊಡ್ತೀವಿ. ಈ ಒಂದು ಬಿಸ್ನೆಸ್ನ ಆಯ್ಕೆ ಮಾಡಿಕೊಂಡು ಒಳ್ಳೆಯ ಸಂಪಾದನೆಯನ್ನು ನೀವು ಮಾಡ್ಬೋದಾಗಿದೆ. ಫ್ರೆಂಡ್ಸ್, ಈ ಒಂದು ಬಿಸ್ನೆಸ್ ಯಾವುದು ಅಂತ ನಿಮಗೆ ತಿಳಿಸಿಕೊಡ್ತೀವಿ. ಅದಕ್ಕೂ ಮುಂಚೆ ನೀವೇನಾದರೂ ಮೊದಲನೇ ಸಲ ನಮ್ಮ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆಯೇ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ನಾವಿಲ್ಲಿ ಹೇಳೋ ಈ ಪ್ರಾಡಕ್ಟ್ನ ಮನೆಯಲ್ಲಿರೋ ಮಹಿಳೆಯರು ಅಥವಾ ಮಕ್ಕಳು ಯಾರು ಬೇಕಾದರೂ ಸುಲಭವಾಗಿ ತಯಾರು ಮಾಡುವಂಥ ಪ್ರಾಡಕ್ಟ್ ಆಗಿದೆ. ಈ ಪ್ರಾಡಕ್ಟ್ ಕೇವಲ ರಾಜ್ಯ ಮಾತ್ರ ಅಲ್ಲದೇ ಇಡೀ ದೇಶದಲ್ಲಿ ತುಂಬಾ ಬೇಡಿಕೆ ಇರುವಂಥ ಪ್ರಾಡಕ್ಟ್ ಆಗಿದೆ. ಸ್ನೇಹಿತರೆ, ಇವತ್ತೇ ನೀವು ಈ ಬಿಸ್ನೆಸ್ನ ಮನೆಯಲ್ಲೇ ಇದ್ಕೊಂಡು ಶುರು ಮಾಡಿ, ಲಕ್ಷ ಲಕ್ಷ ಆದಾಯವನ್ನು ನಿಮ್ಮದಾಗಿಸ್ಕೊಳ್ಳಿ. ಇದರಿಂದ ಮಾರ್ಕೆಟ್ನಲ್ಲಿ ನಿಮ್ಮದೇ ಆದಂತಹ ಬ್ರ್ಯಾಂಡ್ ಸೃಷ್ಟಿಸಿ ಸೇಲ್ ಮಾಡ್ಬೋದು ಮತ್ತು ಹೆಸರು ಕೂಡ ಮಾಡ್ಬೋದು. ಟೈಮ್ ವೇಸ್ಟ್ ಮಾಡದೇ ವಿಡಿಯೋನ ಶುರು ಮಾಡೋಣ. ಇವತ್ತು ನಾವು ಹೇಳ್ತಿರೋದು ಟಾಯ್ಲೆಟ್ ಸೋಪ್ ಬಿಸ್ನೆಸ್ ಬಗ್ಗೆ. ಈ ಪ್ರಾಡಕ್ಟ್ನ ತಯಾರು ಮಾಡೋಕ್ಕೆ ಬೇಕಾಗಿರೋ ರಾ ಮೆಟೀರಿಯಲ್ ಅಂದರೆ ಸಿಗ್ಮಾ ಮಿಕ್ಸರ್ ಮಷಿನ್, ಮತ್ತು ಇನ್ನೂ ಹೆಚ್ಚಿನ ರಾ ಮೆಟೀರಿಯಲ್ಸ್ ಅಂದರೆ ಸೋಪ್ ನೂಡಲ್ಸ್ 20 ಕೆಜಿ ಬೇಕಾಗುತ್ತೆ, ಸೋಪ್ ಸ್ಟೋನ್ ಪೌಡರ್ 3 ಕೆಜಿ, ಸ್ಟಾರ್ಚ್ ಪೌಡರ್ 1 ಕೆಜಿ ಬೇಕಾಗುತ್ತೆ. ಅಗತ್ಯ ಇರೋ ಶೇಡ್ಸ್ಗೆ ಅನುಗುಣವಾಗಿ 25 ಗ್ರಾಂ ಅಥವಾ 40 ಗ್ರಾಂ ಬಣ್ಣದ ಜೊತೆಗೆ 700 ಗ್ರಾಂ ನೀರು ಬೇಕಾಗುತ್ತೆ, ಮತ್ತು 300 ಗ್ರಾಂ ಸುಗಂಧ ದ್ರವ್ಯ ಅಥವಾ ಪರ್ಫ್ಯೂಮ್ ಬೇಕಾಗುತ್ತೆ. ಈ ರಾ ಮೆಟೀರಿಯಲ್ಸ್ಗಳಿಂದ ಸೋಪನ್ನು ಹೇಗೆ ತಯಾರು ಮಾಡೋದಂತ ನೋಡೋಣ ಬನ್ನಿ. ಮೊದಲನೇದಾಗಿ 20 ಕೆಜಿ ಸೋಪ್ ನೂಡಲ್ಸನ್ನು ಸಿಗ್ಮಾ ಮಿಕ್ಸರ್ ಮಷಿನ್ನಲ್ಲಿ ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಹಾಗೆಯೇ 3 ಕೆಜಿ ಸ್ಟೋನ್ ಪೌಡರ್ ಮತ್ತು 1 ಕೆಜಿ ಸ್ಟಾರ್ಚ್ ಪೌಡರನ್ನು 5 ನಿಮಿಷಗಳ ಕಾಲ ಮಿಕ್ಸರ್ಗೆ ಹಾಕಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. 700 ಗ್ರಾಂ ನೀರನ್ನು 25 ಗ್ರಾಂ ಅಥವಾ 40 ಗ್ರಾಂ ಬಣ್ಣಕ್ಕೆ ಅಗತ್ಯವಿರುವಷ್ಟು ಸೇರಿಸಿ 10 ನಿಮಿಷಗಳ ಕಾಲ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಆ ಮಿಶ್ರಣಕ್ಕೆ 300 ಗ್ರಾಂ ಸುಗಂಧ ದ್ರವ್ಯ ಅಥವಾ ಪರ್ಫ್ಯೂಮ್ ಅನ್ನು ಸೇರಿಸಿ ಮಿಕ್ಸ್ ಮಾಡ್ಕೊಳ್ಳಿ. ಈ ರೀತಿ ಮಿಕ್ಸ್ ಮಾಡಿರೋ ಮೆಟೀರಿಯಲ್ಸ್ ಅನ್ನು ಟ್ರಿಪಲ್ ರೋಲ್ ಮಷಿನ್ನಲ್ಲಿ ಫೀಡ್ ಮಾಡಬೇಕಾಗುತ್ತೆ. ಟ್ರಿಪಲ್ ರೋಲ್ ಮಷಿನ್ನಲ್ಲಿ ನೀವು ಮಿಕ್ಸ್ ಮಾಡ್ಕೊಂಡಿರೋ ಅಂತ ಮೆಟೀರಿಯಲ್ ನಿಮ್ಮ ಪ್ರಾಡಕ್ಟ್ ಆಗಿ ಬದಲಾಗುತ್ತೆ. ಟ್ರಿಪಲ್ ರೋಲ್ ಮಷಿನ್ನಲ್ಲಿ ತಯಾರಿಗಿರೋ ಪ್ರಾಡಕ್ಟ್ ಅನ್ನು ಸೋಪ್ ಲಾಡರ್ ಮಷಿನ್ನಲ್ಲಿ ಹಾಕಬೇಕಾಗುತ್ತೆ. ಈ ಸೋಪ್ ಲಾಡರ್ ಮಷಿನ್ನಲ್ಲಿ ನಿಮ್ಮ ಪ್ರಾಡಕ್ಟ್ ಸೋಪ್ನ ಬಾರ್ಗಳಾಗಿ ರೆಡಿ ಆಗ್ತವೆ. ಸೋಪ್ ಬಾರ್ಗಳನ್ನು ಕಟಿಂಗ್ ಮಷಿನ್ನಲ್ಲಿ ಸೋಪಿನ ಸೈಜ್ ಅನ್ನು ಸೆಟ್ ಮಾಡಿಕೊಂಡು ಕಟ್ ಮಾಡ್ಕೋಬೇಕಾಗುತ್ತೆ. ಅದಾದ್ಮೇಲೆ ಸ್ಟಾಂಪಿಂಗ್ ಮಷಿನ್ನಲ್ಲಿ ಸೋಪ್ಗೆ ಸ್ಟಾಂಪ್ ಮಾಡ್ಕೋಬೇಕು. ಈ ಮಷಿನರಿಗಳ ಸಾಮರ್ಥ್ಯ ನೋಡೋದಾದ್ರೆ 10 ಕೆಜಿ ಮಿಕ್ಸರ್ಗೆ ಸುಮಾರು 30 ನಿಮಿಷಗಳನ್ನು ಈ ಮಷಿನ್ ತೆಗೆದುಕೊಳ್ಳುತ್ತೆ, ಮತ್ತು 20 ಕೆಜಿ ಮಿಕ್ಸರ್ಗೆ ಸುಮಾರು 60 ನಿಮಿಷಗಳನ್ನು ತೆಗೆದುಕೊಳ್ಳುತ್ತೆ. 10 ಕೆಜಿ ಮಿಕ್ಸರ್ಗೆ ಸುಮಾರು 30 ನಿಮಿಷಗಳನ್ನು ಈ ಮಷಿನ್ ತೆಗೆದುಕೊಳ್ಳುತ್ತೆ. ಹಾಗೆಯೇ 20 ಕೆಜಿ ಮಿಕ್ಸರ್ಗೆ ಸುಮಾರು 60 ನಿಮಿಷಗಳನ್ನು ತೆಗೆದುಕೊಳ್ಳುತ್ತೆ. ಟಾಯ್ಲೆಟ್ ಸೋಪ್, ಬಾತ್ ಸೋಪ್ ಅಥವಾ ಬ್ಯೂಟಿ ಸೋಪ್ಗಳನ್ನು ಗ್ರಾಹಕರು ಬಯಸುವ ಗುಣಮಟ್ಟಕ್ಕೆ ತಕ್ಕಂತೆ ಪ್ರತಿ ಕೆಜಿಗೆ 50 ರೂಗಳಿಂದ 100 ರೂಗಳವರೆಗೆ ದರ ನಿಗದಿಪಡಿಸಬಹುದಾಗಿದೆ. ಈ ಟಾಯ್ಲೆಟ್ ಸೋಪ್, ಬಾತ್ ಸೋಪ್ ಅಥವಾ ಹೋಟೆಲ್ ಸೋಪ್ಗಳಲ್ಲಿ 15-35%ನಷ್ಟು ಲಾಭ ಪಡೆಯಬಹುದಾಗಿದೆ. ಈ ರೀತಿಯ ಸೋಪ್ಗಳು ಮತ್ತು ಡಿಟರ್ಜೆಂಟ್ ಪೌಡರ್ ಮತ್ತು ಕೇಕ್ ಪ್ಲಾಂಟ್ಗಳನ್ನು ತಯಾರು ಮಾಡೋದಕ್ಕೆ ಕನಿಷ್ಠ ಅಂದರೆ 500 ರಿಂದ 700 ಚದರ ಅಡಿಯಷ್ಟು ಜಾಗ ಸಾಕಾಗುತ್ತೆ. ಸೋಪ್ಗಳ ಉತ್ಪನ್ನಗಳ ಪ್ಯಾಕಿಂಗ್ ಪ್ಲಾಸ್ಟಿಕ್ ಪೌಚ್ ಪೇಪರ್ ಬಾಕ್ಸ್ಗಳಲ್ಲಿ ಪ್ಯಾಕಿಂಗ್ ಮಾಡೋದ್ರಿಂದ ಗ್ರಾಹಕರನ್ನು ಆಕರ್ಷಣೆ ಮಾಡೋದ್ರಲ್ಲಿ ಸಕ್ಸಸ್ ಆಗ್ಬೋದು. ಸೋಪುಗಳಿಗೆ ದೇಶದಾದ್ಯಂತ ಮತ್ತು ಪ್ರಪಂಚದಾದ್ಯಂತ ಎಲ್ಲ ಸಮಯದಲ್ಲೂ ಕೂಡ ಬೇಡಿಕೆ ಇರೋದ್ರಿಂದ ನೀವು ಬೇರೆ ಕಂಪನಿಗಳಿಗೆ ಕಾಂಪಿಟೇಷನ್ ಕೊಡ್ಬೋದು ಮತ್ತು ಈ ಬಿಸ್ನೆಸ್ನಲ್ಲಿ ಒಳ್ಳೆಯ ಆದಾಯವನ್ನು ಮಾಡ್ಕೋಬೋದು. ಫ್ರೆಂಡ್ಸ್,